ಏನಾಯಿತು ಕಳೆದ ಒಂದು ವಾರ ಹಿಂದೆ ಅದು ಅವ್ರ ಜಜ್ಮೆಂಟ್ ರಿಸರ್ವ್ ಇತ್ತು, ಭಾಳ ಸಂತೋಷ ಆಗಿದೆ. ಪಾಪ ಅನ್ಯಾಯವಾಗಿ ಅವ್ರಿಗೆ ಕೇಸ ಸಿಕ್ತಿದ್ರು ಅಥವಾ ನ್ಯಾಯ ಸಿಗ್ತದೆ, ಮುಂದೆ ಮುಂದಿನ ದಿನ ಸಹಿತ ಅವ್ರು ನಿರುಪಯೋಗ ಹೊರಬರ್ತಾರೆ. ಸಂದರ್ಭ ಯಾಕೆ ಹೆಚ್ಚು ಬರ್ತದೆ ಸರ್, ಅವರಿಗೆ ಧೈರ್ಯ ತುಂಬೋದಾಗಲಿ ಇವತ್ತು ಭೇಟಿ ಮಾಡಿ. ನಾವು ಆಲ್ರೆಡಿ ಸ್ವತಃ ಅವ್ರಿಗೆ ಒಳಗಿದ್ದಾಗ ಮನೆಗೆ ಹಾಸ್ಪಿಟಲ್ ಧೈರ್ಯ ತುಂಬಿದ್ದೆ. ಯಾವಾಗಲೂ ನಮ್ಮ ನಾಯಕ ಸಮಾಗ ಧೈರ್ಯ ತುಂಬುದೇನು ಜರುತ್ತಿಲ್ಲ, ಇದೆಲ್ಲ ಮಾಮೂಲು. ನಾವೇನು ಎಲ್ಲದಕ್ಕೂ ಕೆಟ್ಟಿದ್ದೀವಿ ಅದೇನಿಲ್ಲ. ಅಲ್ಲ ಕೆಲವೊಂದಿಷ್ಟು ನಾಯಕರು ಈಗ ಇಂಥವ್ರಿಗೆಲ್ಲ ಟಾರ್ಗೆಟ್ ಮಾಡಿ ಹೊರಗೆ ಅದೆಲ್ಲ ಏನು ಮಾಡ್ಬೋದು. ಕಳೆದ ನಾವು ಸಾವಿರಾರು ವರ್ಷದಿಂದ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದ್ದು ಹೋರಾಟ ಮಾಡ್ಕೊಂಡು ಬಂದು ನಮ್ಮ ಸಮಾಜ ಹೋರಾಟ ಮಾಡೋದು ಒಂದೇ ಉದ್ದೇಶ ಅದೇ ಅಂತ ಅದಕ್ಕೆ ಹೆದರ್ದು. ಬಹುತೇಕ ಡಿ ಕೆ ಶಿವಕುಮಾರ್ ಅವರೇ ಟಾರ್ಗೆಟ್ ಮಾಡಿಕೊಂಡು ಹಿಂಗೆಲ್ಲ ಸರ್ ಯಾಕೆ ರಾಜಕೀಯ ಮಾಡೋದು? ಅದೇನಿಲ್ಲ, ಯಾರ ಬಗ್ಗೆ ಹೆಸರು ತೋಲ್ಬೇಡ. ಈಗ ನಾವು ಅದು ಆಗಿದೆ, ಈಗ ಮುಂದಿನ ದಿನದಲ್ಲಿ ಅದನ್ನು ಮುಂದೆ ನಮ್ಮ ಶಕ್ತಿ ಪ್ರದರ್ಶನ ಮಾಡ್ತೇವೆ ಸರ್. ಈಗ ವಿಚಾರ ಪ್ರಸ್ತಾಪ ಆಗ್ತಾ ಇದೆ ನೋಡ್ರಿ, ಸತೀಶ್ ಜಾರಕಿಹೊಳಿ ಹತಾಶ ಭಾವನೆಯಿಂದ ಸೋಲು ಒಪ್ಕೊಂಡಾರೆ. ಅಂಬಿ ಪಾಟೀಲು ನಾಳೆ ನನ್ನ ಹೆಂಡತಿ ತಮ್ಮ, ಅವನು ಸಣ್ಣಾಗಿನ ಮನೆಯಲ್ಲಿದ್ದಾನೆ, ಅವನ ಸಂಬಂಧ ಇಲ್ಲ. ನಮ್ಮೊಬ್ಬ ಯಾವ ರಾಜಕಾರಣದಲ್ಲಿ ಯಾವ ದೊಡ್ಡ ಉನ್ನತ ಸ್ಥಾನ ಇದ್ದಾನೋ ಯಾರೋ ಆಪ್ತ ಒಬ್ಬ ಕೆಲಸ ಮಾಡಬೇಕಾಗ್ತದೆ, ಅಷ್ಟು ಬಿಟ್ಟು ಅವ್ನು ಏನು ಸಂಬಂಧ ಇಲ್ಲ. ಸತೀಶ್ ಜಾರಕಿಹೊಳಿ ಅವರು ಟೋಟಲ್ ಕೂಡ ಮುಗಿದೋಗಿ ಕತೆ ಅವ್ರದ್ದು. ಅವ್ರು ಹೇಳ್ಬೇಕಾದ್ರೆ ನಾನು ಈಗ ಮಧ್ಯಾಹ್ನದ ನಾನು ರಾಜೀನಾಮೆ ಕೊಡು ವಿಚಾರ ಮಾಡಿದ್ದೀನಿ. ಬಟ್ ನಂತರ ನಾವು ಮಧ್ಯಾಹ್ನದ ಚುನಾವಣೆ ಮಾತ್ರ ಗೋಕಾಕ್ ಪ್ರತಿ ಮಾಡಿದೆ. ನೆಕ್ಸ್ಟ್ ಇಲೆಕ್ಷನ್ ಎಮ್ ಕೆ ಮಾಡಿ ಅಥವಾ ಇನ್ನು ಯಾವುದಕ್ಕೆ ಎಮ್ ಕೆ ಕ್ಷೇತ್ರ ಪ್ರತಿ ಮಾಡಿದಾನೆ. ಈಗ ಬರುವ ಮಧ್ಯಾಹ್ನ ಚುನಾವಣೆ ಮಾತ್ರ ನಾನು ಗೋಕಾಕ್ ಅಂತಾನೆ. ಮುಂದಿನ ಚುನಾವಣೆ ಲಕ್ಕಣ್ಣ ಜಾರಕಿಹೊಳಿ ಗೋಕಾಕ್ ಬಿಟ್ಟು ನಾನು ಎಂ ಕೆ ಮಂಡಿ ಕ್ಷೇತ್ರ ಸ್ಪರ್ಧೆ ಮಾಡ್ತೀನಿ. ನೇರವಾಗಿ ನಾನು ನೋಡ್ತೇನೆ ಈ ಸಲ. ನಾನು ಈಗ ಹೊಂಟು ಇವತ್ತು ಹೊಂಟೇನೆ. ನಮ್ಮ ಕೊಡ್ಬೇಕಾಯ್ತು ಅವಾಗ ಭಾಳ ಮೊದಲು ಕೊಡ್ಬೇಕಾಯ್ತು. ಶ್ರೀಮತಿ ಹೆಬ್ಬಾಳ್ಕರ್ ಮಾತಾಡೋದು ನಿಜ ಅದೇ, ತೋಳು ಬತ್ತೋಳ ಆಗಿದ್ದ ಪರಿಸ್ಥಿತಿ ನಮ್ಮ ಒಪ್ಪಬೇಕು ಪಾಪ ಸುಮ್ಮಾಗಿ ಅದು ಪಾಪ ಅದು ಅಂದದ್ದು ನಿಜ ಅದೇ. ನಾವು ತೋಳು ಬತ್ತೋಳ ಅಂದದ್ದು ಕರೆ ಇದೆ ನಮಗೂ ನಮಗೂ ಕಾಣಿಸುತ್ತೆ. ನಾವು ಒಬ್ಬ ರಾಜ ಕೂಡ ಯಾವಾಗ ಸಿಗ್ತದೆ, ಬಟ್ ನಮ್ಮ ಸಹಿತ ನಮ್ಮ ಹಿಂಬಾಲಕ ಇರ್ತಾರೆ ನಮ್ಮ ಶಾಸಕರು. ನೀವು ಒಬ್ಬ ಕೊಡಬೇಡ, ಕೊಟ್ಟು ಒಂದು ಬಲ ಕಟ್ಕೊಂಡು ಅದಕ್ಕೆ ಅದಕ್ಕೆ ತರ್ತೀನಿ. ನಾನು ಯಾವಾಗ ಈಗ ಆಲ್ರೆಡಿ ಕೊಟ್ಟಂಗೆ ಐತೆ ನಾನು. ಸರ್ ಇವತ್ತು ಒಬ್ಬರು ಕೊಡ್ತಾ ಇಲ್ಲ, ನಾ ಇಲ್ಲ, ನಮ್ಮ ಎಲ್ಲ ಶಾಸಕರು ಕೂಡಿ ಮೀಟಿಂಗ್ ಮಾಡಿ ನಾವು ನಿರ್ಣಯ ತೊಗೊಂಡಿವೆ. ನಾವು ತಾಂತ್ರಿಕವಾಗಿ ಮಾತ್ರ ಕಾಂಗ್ರೆಸ್ ಇದ್ದೇವೆ. ಮತ್ತು ಈ ಮತ್ತೆ ಸಂದರ್ಭ ಹೇಳ್ತೀನಿಲ್ಲ, ಮತ್ತು ಇನ್ನೊಂದು ಹೇಳ್ದೆ ನಿನ್ನೆ, ಕತ್ತಲಲ್ಲಿ ಕಲ್ಲತ್ತ ಮಣ್ಣು ಒಂದು ಉದ್ದೇಶ ಇಟ್ಟದ, ನೀನು ಒಂದು ಅದಕ್ಕೆ ಕ್ಲಿಯರ್. ಅದಕ್ಕೆ ನಾವು ಹೇಳ್ತಿಲ್ಲ ಈ ಭಿನ್ನ ಮತ್ತೆ ಸ್ಟಾರ್ಟ್ ಮಾಡೋಕೆ ನಾವು ಸತೀಶ್ ಜಾರಕಿಹೊಳಿ ಫಸ್ಟ್ ಬೇಕಾದ್ರೆ ನೀವು ಸುಧಾಕರ್ ಡಾಕ್ಟರ್ ಸುಧಾಕರ್ ಅವ್ರ ಫೋನ್ ಹಚ್ಚಿ ಕೇಳ್ಬೋದು ನೀವು. ನಾವು ನೀ ಆರಾಮ ಮಂತ್ರಿಯಾಗಿ ಆರಾಮಿದ್ದೀನಿ, ನಾನು ನಾನು ಜೋರತ್ರಕ್ಕಿಲ್ಲ. ನಮ್ಮ ಪಾಪ ನಂಗೆ ಒಬ್ಬ ಸಿದ್ದರಾಮಯ್ಯವರು ನಾವು ಸತೀಶ್ ಜಾರಕಿಹೊಳಿ ಒಂದು ಗೋಮುಖ ನೋಡಿ ನಾನು ಮೋಸ ಹೋಗಿದ್ದಾನೆ. ನಾನು ಮೋಸ ಮಾಡ ಸತೀಶ್ ಜಾರಕಿಹೊಳಿ ಮತ್ತಾರು ಮಾಡಿಲ್ಲ. ಅವ್ನು ಬಂದು ಮನೆ ಅಳ್ಕೋ ಕೂತ ಈ ಮಂತ್ರಿಯಾಗಿದ್ದ ಕೊಂಡ್ಬೇಡ. ಭಾಳಷ್ಟು ಮುಂದೆ ರಾಜಕೀಯ ನಮ್ಮ ಹಿನ್ನಡೆ ಹಾಕಿದ ಮಂಡಿತನಕ್ಕೆ ನಾವು ಏನಾದ್ರು ನಿರ್ಣಯ ತೊಗೊಂಡು ಸ್ಟಾರ್ಟ್ ಮಾಡೋವು ಸತೀಶ್ ಜಾರಕಿಹೊಳಿ ಬಿಣ್ಣ ಮತ್ತೆ ಸ್ಟಾರ್ಟ್ ಮಾಡೋವು.